ನೇತೃತ್ವದಲ್ಲಿ ಇವತ್ತು ಸಭೆ ನಡೀತು. ತಜ್ಞರು ತಮ್ಮ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಪ್ಲೇಸ್ ಮಾಡಿದ್ರು. ನಮ್ಮ ಎಜುಕೇಷನ್ ಮಿನಿಸ್ಟರು, ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ರಾಜ್ಯದ ಉಪಾಧ್ಯಕ್ಷನಾಗಿ ನಾನು ಕೂಡ ಭಾಗವಹಿಸಿದ್ದೆ. ಸೊ ಇವತ್ತು ಕರ್ನಾಟಕದ ಜನಗಳಿಗೆ ಈ ಏನು ನೈಟ್ ಕರ್ಫ್ಯೂ ಇತ್ತು, 10 ಬೆಳಿಗ್ಗೆ 5 ಗಂಟೆ, ಅದನ್ನು ರಿಮೂವ್ ಮಾಡಿದ್ರು. 31 ಯಾವುದೇ ರೀತಿಯಾದಂಥ ನೈಟ್ ಕರ್ಫ್ಯೂ ಇರುವುದಿಲ್ಲ. ಸ್ಕೂಲು ಮತ್ತು ಕಾಲೇಜನ್ನು ಸೋಮವಾರದಿಂದ ಓಪನ್ ಮಾಡುವಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಸಿಟಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಯೂಸ್ ಮಾಡ್ಕೊಬೋದು. ಹೋಟೆಲ್ಸ್ಗಳಿಗೆ ಒಂದು ಸಿಹಿ ಸುದ್ದಿ, ಹೋಟೆಲ್ಗಳು, ರೆಸ್ಟೋರೆಂಟ್, ಬಾರು ಇವೆಲ್ಲ ಕೂಡ ಓಪನ್ ಮಾಡ್ಬೋದು ಪೂರ್ತಿಯಾಗಿ. ಈ ಮಲ್ಟಿಫ್ಲೆಕ್ಸು, ಥಿಯೇಟರ್, ಅದಕ್ಕೆ ಹಿಂದೆ ಏನಿತ್ತು 50% ಬಿಕಾಸ್ ಅಲ್ಲಿ ಎಸಿ ಏರಿಯಾದಲ್ಲಿ ಅವರು ಸುಮಾರು 2-3 ಗಂಟೆ ಇರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡಿದ್ದೀರಿ, ಸೇಮ್ 50% ಮಾತ್ರ. ಮ್ಯಾರೇಜ್ಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಿ, 200 ಮಾಡಿದ್ದೀರಿ ಓಪನ್ ಪ್ಲೇಸಲ್ಲಿ. ಇಂಡೋರಲ್ಲಿ 100 ಇತ್ತು, ಅದನ್ನು 200 ಹೆಚ್ಚಿಸಿದ್ರಿ. 100 ಒಟ್ಟು ಎರಡು ಕಡೆ 100 ಸ್ಟ್ರೆಂತನ್ನು ಹೆಚ್ಚಿಸಿದ್ರಿ. ಸೊ ಆಫೀಸಸ್, ಪ್ರೈವೇಟು ಮತ್ತು ಸರ್ಕಾರಿ ಕಚೇರಿಗಳು 50% ವರ್ಕ್ ಇತ್ತು, ಈಗ 100% ವರ್ಕ್ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀನಿ. ದೇವಸ್ಥಾನಗಳಲ್ಲಿ ಈ ಸೇವೆಗಳ ಏನಿತ್ತು, ಅರ್ಚನೆ ಇವೆಲ್ಲ ಏನಿದ್ದ ಸೇವೆ ಅರ್ಚನೆ ಇವೆಲ್ಲ ಏನಿತ್ತು ಅದನ್ನು ಕಂಟಿನ್ಯೂ ಓಪನ್ ಮಾಡಿದ್ದೀನಿ. ಸೇವೆಗಳು ಇನ್ನು ಮುಂದೆ ಅಲೋ, ಇಷ್ಟು ದಿನದಿಂದ ಬ್ಯಾನ್ ಇತ್ತು, ಆದರೆ 50 ಏನು ರಿಸ್ಟ್ರಿಕ್ಷನ್ ಇತ್ತು ಅದು ಹಾಗೆಯೇ ಕಂಟಿನ್ಯೂ ಆಗ್ತದೆ. ಅಟ್ ಎ ಟೈಮ್ 50 ಮಾತ್ರ ದೇವಸ್ಥಾನದಲ್ಲಿ ಇರಬೇಕು. ಅದೇ ರೀತಿ ಎಲ್ಲ ರೀತಿಯ ಜಾತ್ರೆ, ಮಹೋತ್ಸವ, ಜಾತ್ರೆಯ ಮೆರವಣಿಗೆಗಳು, ರ್ಯಾಲಿ, ಪ್ರೊಟೆಸ್ಟನ್ನು ನಿಷೇಧ ಮಾಡಿದೆ. ಬಿಕಾಸ್ ಅವರು ಗಂಟೆಗಟ್ಟಲೆ ದಿನಗಟ್ಟಲೆ ಭಾಗವಹಿಸೋದ್ರಿಂದ ಕೋವಿಡ್ ಹರಡುವಂಥದ್ದು ಜಾಸ್ತಿ ಆಗ್ತೈತೆ. ಆ ದೃಷ್ಟಿಯಿಂದ ತಜ್ಞರ ರಿಪೋರ್ಟ್ ಕೊಟ್ಟಿದ್ದಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಈ ರ್ಯಾಲಿಗಳು ಮಾಡ್ತಾರೆ, ಜಾತ್ರೆಗಳು ಮಾಡ್ತಾರೆ, ಅದಕ್ಕೆ ನಿರ್ಬಂಧ ಕಂಟಿನ್ಯೂ ಆಗಿದೆ. ಸ್ವಿಮ್ಮಿಂಗ್ ಪೂಲ್ಗೆ ಮತ್ತು ಜಿಮ್ಗೆ 50% ಹಿಂದೆ ಏನಿತ್ತು ಅದೇ ಕಂಟಿನ್ಯೂ ಆಗಿದೆ. ಅದೇ ರೀತಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಸ್ ಮತ್ತು ಸ್ಟೇಡಿಯಂ, ಇದು 50% ಕೆಪಾಸಿಟಿಯಲ್ಲಿ ಅವರು ಸ್ಪೋರ್ಟ್ಸ್ ಗೇಮನ್ನು ಆಡ್ಬೋದು. ಮತ್ತು ಚೆಕ್ಕಿಂಗ್ ಏನಿತ್ತು, RT-PCR, ಅದು ಮಹಾರಾಷ್ಟ್ರ ಮತ್ತು ಕೇರಳ ಮತ್ತು ಗೋವಾಗೆ ಏನು ಟೆಸ್ಟಿಂಗ್ ಇತ್ತು ಅದನ್ನು ಸೇಮ್ ಕಂಟಿನ್ಯೂ ಮಾಡುವಂಥದ್ದಕ್ಕೆ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೀರಿ. ಇವೆಲ್ಲನೂ ಕೂಡ ರಾಜ್ಯದ ಜನಗಳ ಹಿತದೃಷ್ಟಿಯಿಂದ ಮಾಡಿದ್ದೀರಿ. ಕೋವಿಡಿನ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಮತ್ತು ರಿಕವರಿ ಆಗ್ತಾ ಇರತಕ್ಕಂಥದ್ದು ಜಾಸ್ತಿ ರಿಕವರಿ ಆಗ್ತಾ ಇದೆ. ಅದೇ ರೀತಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗುವಂಥವ್ರು ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ. ಮಕ್ಕಳಲ್ಲೂ ಕೂಡ ಕೋವಿಡಿನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಜ್ಞರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಎಲ್ಲ ಇದನ್ನು ರಿಲ್ಯಾಕ್ಸ್ ಮಾಡ್ಬೋದು ಅಂತ ತಜ್ಞರ ವರದಿ ಆಧಾರದ ಮೇಲೆ ಈ ಎಲ್ಲ ತೀರ್ಮಾನಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ತೀರ್ಮಾನವನ್ನು, ಅವರ ನೇತೃತ್ವದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಇದರಿಂದ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ವ್ಯಾಪಾರ ಮಾಡುವಂಥವರಿದ್ದಾರೆ, ಹೋಟೆಲ್ ಮಾಲೀಕರುಗಳು ಕೆಲವರೆಲ್ಲ ತೊಂದರೆಯಲ್ಲಿದ್ದರು, ಅವರೆಲ್ಲರಿಗೂ ಕೂಡ ಇವತ್ತು ಇದು ಸಿಹಿ ಸುದ್ದಿ ಅಂತ ಅನಿಸುತ್ತೆ. ಸರ್ಕಾರದ ವತಿಯಿಂದ ಯಾರು ಬಡವರಿಗಿದ್ದಾರೆ ಅವರಿಗೆ ಇದರಿಂದ ಸಹಾಯ ಆಗ್ತದೆ, ದುಡಿಯೋ ವರ್ಗಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಮತ್ತು ತಜ್ಞರು ಕೊಟ್ಟಂಥ ವರದಿ ಆಧಾರದ ಮೇಲೆ ಇವತ್ತು ಈ ರಿಲ್ಯಾಕ್ಸೇಷನನ್ನು ರಾಜ್ಯದ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ರಾಜ್ಯದ ಉಪಾಧ್ಯಕ್ಷನಾಗಿ ನಾನು ಇದನ್ನು ಅನೌನ್ಸ್ ಮಾಡ್ತೇನೆ. ತಜ್ಞರು ಏನು ರೀಸನ್ ಕೊಟ್ಟರು? ಕಡಿಮೆ ಆಗ್ತಾ ಇರೋವಂಥದ್ದು, ಹಾಸ್ಪಿಟ್ಲಿಗೆ ಹೋಗುವಂಥವ್ರು ಕಡಿಮೆ ಆಗ್ತಾ ಇರೋದು, ರಿಕವರಿ ಆಗ್ತಾ ಇರೋ ಅಂಥದ್ದು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ರಿಕವರಿ, ಮತ್ತು ಕೋವಿಡಿನ ಸಂಖ್ಯೆ ಏನು ಪೀಕಲ್ಲಿತ್ತು ಅದು ಕೂಡ ಈಗ ಕಡಿಮೆ ಆಗ್ತಾ ಇದೆ. ಪೀಕಲ್ಲಿ ಇದ್ದಂತೂ ಭಾಳ ಭಾಳ ಜಾಸ್ತಿ ಇತ್ತು, ಅದು ಕೂಡ ಈಗ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದೆ, ಅದು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದೆ. ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಕಡಿಮೆ ಆಗ್ತಾ ಇರುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಮತ್ತು ಶಾಲಾ ಮಕ್ಕಳಿಗೆ ಸ್ಕೂಲಿನ ವಾತಾವರಣ, ಕಳೆದ 2 ಸ್ಕೂಲಿನ ವಾತಾವರಣನೇ ಅವರಿಗೆ ಸಿಗ್ತಾ ಇರಲಿಲ್ಲ, ಭಾಳ ಸಮಸ್ಯೆ ಆಗ್ತಾ ಇತ್ತು. ಸೊ ಮಕ್ಕಳಲ್ಲೂ ಕೂಡ ಇದನ್ನು ಪಾಸಿಟಿವ್ ರೇಟ್ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಇದೆ, ಮತ್ತು 2 ಆಗಿದೆ, ಅದರಿಂದ
ಇವೆಲ್ಲವನ್ನ ಗಮನಕ್ಕೆ ಶಾಲೆಗೆ ಹೋಗುವಂಥದ್ದಕ್ಕೆ ಅವಕಾಶ ಮಾಡ್ಕೊಳ್ತಾ ಇದ್ದೀವಿ. ಯಾವ ಕ್ಲಾಸ್ ರೂಮಲ್ಲಿ ಪಾಸಿಟಿವ್ ಬರುತ್ತೆ ಎಂಟೈರ್ ಕ್ಲಾಸನ್ನು ಕ್ಲೋಸ್ ಮಾಡುವಂಥದ್ದಕ್ಕೆ ನಮ್ಮ ಶಿಕ್ಷಣ ಸಚಿವರು ನಾಗೇಶ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಆ ಎಂಟೈರ್ ಕ್ಲಾಸನ್ನು ಪರೀಕ್ಷೆ ಮಾಡುವಂಥದ್ದಕ್ಕೆ ಕೋವಿಡ್ ಪರೀಕ್ಷೆ ಮಾಡುವಂಥದ್ದಕ್ಕೆ ಮತ್ತು ಉಳಿದಂಥ ಕ್ಲಾಸ್ ರೂಮ್ಸು ರನ್ ಆಗ್ತದೆ. ಯಾವ ಕ್ಲಾಸಲ್ಲಿ ಪಾಸಿಟಿವ್ ಆಗ್ತದೆ ಮಾತ್ರ ಆ ಕ್ಲಾಸನ್ನು ರದ್ದು ಮಾಡ್ತೀರಿ, ಉಳಿದಂಥ ಶಾಲೆಯ ಎಲ್ಲ ಕ್ಲಾಸ್ಗಳು ಕಂಟಿನ್ಯೂ ಆಗ್ತದೆ. ಇದು ಸೋಮವಾರದಿಂದ ಶಾಲಾ ಮಕ್ಕಳಿಗೆ ಇದೊಂದು ಸೀಸು. ಈಗ ಉಡುಪಿ